ಮೊನ್ನೆ ನಿಮ್ಮ ಅಮೋಕ್ ಟಿವಿ ಸುದ್ದಿ ಪ್ರಸಾರ ಮಾಡಿತ್ತು. ಕೆಎಸ್ಆರ್ಟಿಸಿ ಬಸ್ಗಳು ಇಲ್ಲದೆ ವಿದ್ಯಾರ್ಥಿಗಳು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿತ್ತು. ಇನ್ನು ಅದೇ ವಿಷಯವಾಗಿ ಇಲ್ಲೊಂದು ತಾಲೂಕಿನಲ್ಲೂ ಕೂಡ ಮತ್ತೆ ಕೆಎಸ್ಆರ್ಟಿಸಿ ಬಸ್ಗಳು ಸರಿಯಾದ ಸಮಯಕ್ಕೆ ಬರ್ತಿಲ್ಲ ಅಂತ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ದಾರೆ. ಇನ್ನು ಈ ಕುರಿತು ಬ್ರೇಕಿಂಗ್ ಲಭ್ಯವಾಗ್ತಿದೆ ನೋಡಿ. ಬಸ್ಗಳಿಲ್ಲದೆ ವಿದ್ಯಾರ್ಥಿಗಳು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಮಧುಗಿರಿ ಬಸ್ ನಿಲ್ದಾಣದಲ್ಲಿ ಬಸ್ ತಡೆದು ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ದಾರೆ. ತುಮಕೂರು ಜಿಲ್ಲೆಯ ಮಧುಗಿರಿ ಬಸ್ ನಿಲ್ದಾಣದಲ್ಲಿ ಈ ಘಟನೆ ನಡೆದಿದೆ ನೋಡಿ. ಈ ಹಿಂದೆ ಕೂಡ ನಿಮ್ಮ ಅಮೋಕ್ ಟಿವಿ ಸುದ್ದಿ ಪ್ರಸಾರ ಮಾಡಿತ್ತು, ಕೆಎಸ್ಆರ್ಟಿಸಿ ಬಸ್ಗಳ ಕುರಿತಾಗಿ ಪ್ರಸಾರ ಮಾಡಿತ್ತು. ಆದ್ರೆ ಮತ್ತೆ ಇಂತಹ ಘಟನೆಗಳು ಮರುಕಳಿಸ್ತಾನೆ ಇದ್ದಾವೆ. ಬೆಳಗ್ಗೆ 6:30 ಬಾರದ ಕೆಎಸ್ಆರ್ಟಿಸಿ ಬಸ್ಗಳು ನೋಡಿ, ವಿದ್ಯಾರ್ಥಿಗಳು ಕಾಲೇಜ್ಗೆ ಹೋಗ್ತಾ ಇರ್ತಾರೆ, ಸರಿಯಾದ ಸಮಯಕ್ಕೆ ಬಸ್ಗಳು ಬರ್ತಿಲ್ಲ, ನಮ್ಮ ಕ್ಲಾಸ್ಗಳು ಮಿಸ್ ಆಗ್ತಾ ಇದ್ದಾವೆ ಇಲ್ಲಿ ಅಂತ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ದಾರೆ. ಬೆಂಗಳೂರಿಗೆ ಹೋಗುವ ಬಸ್ಗಳನ್ನ ತಡೆದು ಪ್ರತಿಭಟನೆ ನಡೆಸಿದ್ದಾರೆ ನೋಡಿ. ಪ್ರತಿನಿತ್ಯ ಇಂತಹ ಇಂತಹ ತೊಂದರೆ ಆದ್ರೆ ವಿದ್ಯಾರ್ಥಿಗಳು ಹೇಗೆ ಕಾಲೇಜ್ಗೆ ಹೋಗೋದು? ಕೆಲವು ಜನರು ಕೂಡ ಒಂದೂರಿಂದ ಮತ್ತೊಂದೂರಿಗೆ ಕೆಲಸಕ್ಕೆ ಅಂತ ಹೋಗ್ತಿರ್ತಾರೆ, ವಿದ್ಯಾರ್ಥಿಗಳು ಕಾಲೇಜ್ಗೆ ಹೋಗ್ತಿರ್ತಾರೆ, ಸರಿಯಾದ ಸಮಯಕ್ಕೆ ಬಸ್ಗಳೇ ಬರಲಿಲ್ಲ ಅಂತ ಅಂದ್ರೆ ನಮ್ಮ ಕ್ಲಾಸ್ಗಳು ಮಿಸ್ ಆಗ್ತವೆ, ಪ್ರತಿನಿತ್ಯ ಇದೇ ಗೋಳು ಆದ್ರೆ ನಾವು ಹೇಗೆ ಹೋಗೋದು ಕಾಲೇಜ್ಗೆ ಅಂತ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ದಾರೆ. ಇನ್ನು ವಿದ್ಯಾರ್ಥಿಗಳ ಮನವೊಲಿಸಲು ಮುಂದಾದ ಅಧಿಕಾರಿಗಳು, ವಿದ್ಯಾರ್ಥಿಗಳ ಪ್ರಶ್ನೆಗೆ ಉತ್ತರಿಸಲಾಗದೆ ಮೌನವಾಗಿ ನಿಂತಿದೆ ಅಧಿಕಾರಿಗಳ ವರ್ಗ ನೋಡಿ. ವಿದ್ಯಾರ್ಥಿಗಳು ಅಲ್ಲಿ ಪ್ರತಿಭಟನೆ ಮಾಡಿದ್ದಾರೆ, ಪ್ರತಿನಿತ್ಯ ನಮ್ದು ಇದೇ ಗೋಳಾಗ್ತಾ ಇದೆ, ನಾವು ಕಾಲೇಜ್ಗೆ ಯಾವಾಗ ಹೋಗೋದು, ಪ್ರತಿದಿನ ಕ್ಲಾಸ್ಗಳು ಮಿಸ್ ಆಗ್ತವೆ, ಬಸ್ಗಳು ಬರಬೇಕು ನಮ್ಮ ತಾಲೂಕಿಗೆ ಸರಿಯಾದ ಸಮಯಕ್ಕೆ ಬರಬೇಕು, ಬೆಳಗ್ಗೆ 6:30 ಕೂಡ ಬಸ್ಗಳು ಬರೋದಿಲ್ಲ, ಇಂತಹ ಇಲ್ಲಿ ಪರಿಸ್ಥಿತಿ ಉಂಟಾದಾಗ ಯಾರು ಕೂಡ ಕೇಳ್ತೀರಾ ಬಂದು? ಇಂತಹ ಇಲ್ಲಿ ಕೆಲವೊಂದು ಪ್ರಶ್ನೆಗಳು ವಿದ್ಯಾರ್ಥಿಗಳು ಅಲ್ಲಿ ಪ್ರಶ್ನೆ ಮಾಡ್ತಿದ್ದಾರೆ ಅಲ್ಲಿ ಅಧಿಕಾರಿಗಳ ಮುಂದೆ, ಆದರೆ ಅವರು ಉತ್ತರಿಸಲಾಗದೆ ಮೌನವಾಗಿ ನಿಂತಿದ್ದಾರೆ ನೋಡಿ. ಈಗ ನೀವು ದೃಶ್ಯಗಳಲ್ಲಿ ಗಮನಿಸ್ತಿದ್ದೀರಿ, ವಿದ್ಯಾರ್ಥಿಗಳು ಪ್ರತಿನಿತ್ಯ ತಮಗೆ ಆಗುವಂತಹ ತೊಂದರೆಗಳು ಅಲ್ಲಿ ಹೇಳ್ಕೊಳ್ತಿದ್ದಾರೆ. ಮತ್ತೆ ಅಷ್ಟು ಅರ್ಥ ಮಾಡ್ಕೊಂಡು ನಾವು ನಮಗೂ ಏನು ಸರಿಯಾಗಿ ಕರ್ಕೊಂಡು ಹೋಗ್ತಿಲ್ಲ. ನಾವು 1,000 ರೂಪಾಯಿ ಅಲ್ಲಿ ಹೋಗಿ ಡಿಪಾಸಿಟ್ ಕಟ್ಟಿ ಅದಕ್ಕೂ ಪಾಸ್ಗೆ 4-5 ಸರ್ತಿ ತಿರುಗಿಸ್ತಾರೆ ಗೊತ್ತಾ, ಅಲ್ಲಿ ಹೋಗಿ ಪಾಸ್ ಮಾಡಿಸ್ಕೊಂಡು ಆಮೇಲೆ ಈ ಊರಿಂದ ಆ ಊರಿಗೆ ಹೋಗೋಕ್ಕೆ ಸುಮ್ಮನೆ ಅಲ್ಲ ನಾನು. ಅಲ್ಲೂ ಟೈಮಿಂಗ್ಸ್ ಕರೆಕ್ಟ್ ಆಗಿ ಸಿಗಲ್ಲ.
ಈ ಕುರಿತಂತೆ ಡೀಟೇಲ್ಸ್ ಅನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಸಿರಾಜ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಸಿರಾಜ್, ಎಷ್ಟು ದಿನದಿಂದ ಇಲ್ಲಿ KSRTC ಬಸ್ಗಳು ಬರ್ತಾ ಇಲ್ಲ, ಯಾಕೆ ಈ ತೊಂದರೆ ಉಂಟಾಗಿದೆ ಅಲ್ಲಿ? ಮಧುಗಿರಿ ಪಟ್ಟಣದ ವಿದ್ಯಾರ್ಥಿಗಳಿಗೆ ಮತ್ತೆ ಮಧುಗಿರಿ ಸುತ್ತಮುತ್ತಲಿನ ಗ್ರಾಮಗಳ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಎದುರಾಗಿರ್ತಕ್ಕಂಥದ್ದು ಇಲ್ಲೇನಂದ್ರೆ, ಪ್ರತಿನಿತ್ಯ ಪಾವಗಡದಿಂದ ಬೆಂಗಳೂರಿಗೆ ನೇರವಾಗಿ ಬಸ್ ಸಂಪರ್ಕ ಇದೆ, ಆಮೇಲೆ ಸಿರಾಯಿಂದ ಬೆಂಗಳೂರಿಗೆ ಸಂಪರ್ಕ ಇದೆ. ಮುಖ್ಯವಾಗಿ ಮಧುಗಿರಿ ಪಟ್ಟಣದಿಂದ ಮಧುಗಿರಿ ಡಿಪೋಯಿಂದ ಹೊರಡ್ತಕ್ಕಂಥ ಬಸ್ ವ್ಯವಸ್ಥೆ ಇಲ್ದಿರೋ ಕಾರಣ ಇಲ್ಲಿ ವಿದ್ಯಾರ್ಥಿಗಳಿಗೆ ನಿತ್ಯ ನರಕಯಾತನೆ ಆಗಿರ್ತಕ್ಕಂಥದ್ದು, ಒಂದು ಸೀಟ್ ಸಿಕ್ಕಿದ್ರೆ ಬಸ್ ಸಿಗಲ್ಲ, ಬಸ್ ಸಿಕ್ಕಿದ್ರೆ ಸೀಟ್ ಸಿಗಲ್ಲ, ಇಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಸೊ ಈ ಬಗ್ಗೆ ಇಲ್ಲಿನ ವಿದ್ಯಾರ್ಥಿಗಳು ಸುಮಾರು ಬಾರಿ ಡಿಪೋ ಮ್ಯಾನೇಜರ್ಗೆ, ಶಾಸಕರಿಗೆ, ಸಂಸದ ಗಮನಕ್ಕೆ ತಂದಿದ್ರು, ಯಾವುದೇ ಪ್ರಯೋಜನ ಆಗಿಲ್ಲ. ಪ್ರತಿನಿತ್ಯ ನೂರಾರು ಬಸ್ ಓಡಾಟ ನಡೆಯುತ್ತೆ, ಆದ್ರೆ ಇಲ್ಲಿ ಪಾವಗಡದಿಂದ ಬರ್ತಕ್ಕಂಥ ಬಸ್ಸು ಮಧುಗಿರಿಗೆ ಬರುವಷ್ಟರಲ್ಲಿ ಸಂಪೂರ್ಣವಾಗಿ ಭರ್ತಿಯಾಗಿರುತ್ತೆ. ಇಲ್ಲ, ಪ್ರತಿಭಟನೆ ಅಧಿಕಾರಿಗಳು ಮನವೊಲಿಸ್ಬಿಟ್ಟು ಸೊ ಅವರು ಉತ್ತರ ಕೊಡದೇನೆ ತಾತ್ಕಾಲಿಕವಾಗಿ ಪ್ರತಿಭಟನೆ ನಿಲ್ಲಿಸಿದ್ದಾರೆ ವಿದ್ಯಾರ್ಥಿಗಳು. ಸೊ ನಾಳೆ ದಿನ ಮತ್ತೆ ಇದೇ ಪರಿಸ್ಥಿತಿ ಎದುರಾದ್ರೆ ಮತ್ತೆ ವಿದ್ಯಾರ್ಥಿಗಳು ರೊಚ್ಚಿಗೆದ್ದು ಪ್ರತಿಭಟನೆ ಮಾಡ್ತಾರೆ. ಅಧಿಕಾರಿಗಳು ಏನ್ ಹೇಳಿದ್ರು ಅಂತ ವಿದ್ಯಾರ್ಥಿಗಳು ಕೇಳುವಂತಹ ಪ್ರಶ್ನೆಗಳಿಗೆ ಅವ್ರು ಏನ್ ಉತ್ತರಿಸಿದ್ರು? ಅಧಿಕಾರಿಗಳು ಇಲ್ಲಿನ ವಿದ್ಯಾರ್ಥಿಗಳ ಪ್ರಶ್ನೆಗೆ ಅಧಿಕಾರಿಗಳ ಹತ್ರ ಉತ್ತರನೇ ಇಲ್ಲ. ಯಾಕೆ ಅಂದ್ರೆ ಇದು ನಮ್ ಕೈಯಲ್ಲಿಲ್ಲ, ಡಿಪೋ ಒಂದು ಒಂದು ರಾಜ್ಯ ಮಟ್ಟದ ಒಂದು ಸರ್ಕಾರದಿಂದ ಆಗ್ಬೇಕಾಗಿರ್ತಕ್ಕಂತ ಕೆಲಸ ಇದು. ಸರ್ಕಾರದ ಗಮನಕ್ಕೆ ತರ್ತೀವಿ, ಹೆಚ್ಚುವರಿ ಬಸ್ಗಳನ್ನ ಬಿಡೋದಕ್ಕೆ ನಾವು ಸರ್ಕಾರದ ಗಮನ ಸೆಳಿತೀವಿ ಅನ್ನೋ ಒಂದು ಮಾತು ಹೇಳ್ಬಿಟ್ಟು ಅಧಿಕಾರಿಗಳು ನುಣ್ಚಿಕೊಂಡು ಇರ್ತಕ್ಕಂಥದ್ದು. ಸ್ಮಿತಾ, ಈ ತೊಂದರೆಗೆ ಮುಕ್ತಿ ಸಿಗುವಂತ ಸಾಧ್ಯತೆ ಕಾಣಿಸುತ್ತಾ ಅಲ್ಲಿ? ಸದ್ಯದ ಪರಿಸ್ಥಿತಿಯಲ್ಲಿ ಇದಕ್ಕೆ ಮುಕ್ತಿ ಸಿಗುವಂತ ಒಂದು ವಾತಾವರಣ ಇಲ್ಲ. ಯಾಕೆ ಅಂದ್ರೆ ಹೆಚ್ಚುವರಿ ಬಸ್ಸುಗಳು ಬಿಡಬೇಕಾಗಿರ್ತಕ್ಕಂಥದ್ದು ಒಂದು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮತ್ತೆ ಶಾಸಕರ ಒಡನಾಟದಿಂದ ಅವ್ರ ಗಮನ ಸೆಳೆದು ಬಿಟ್ಟು ಬಸ್ಸಿನ ವ್ಯವಸ್ಥೆ ಕಲ್ಪಿಸಬೇಕಿತ್ತು. ಆದ್ರೆ ಇದುವರೆಗೂ ಇಂತಹ ಕೆಲಸ ಆಗಿಲ್ಲ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ತೀರಾ ಅಂದ್ರೆ ತೀರಾ ಸಮಸ್ಯೆ ಎದುರಿಸತಕ್ಕಂತ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಎಸ್ ಓಕೆ ಸಿರಾಜ್, ಧನ್ಯವಾದಗಳು ತಮ್ಮ ಡೀಟೇಲ್ಸ್ಗಾಗಿ. ಎಸ್ ನೋಡಿ, ಇಲ್ಲಿ ಅಧಿಕಾರಿಗಳು ಕೂಡ ಮೌನವಾಗಿದ್ದಾರೆ, ನಮ್ಮ ಹತ್ತಿರ ಉತ್ತರ ಇಲ್ಲ ಅಂತ ಮೌನ ಆಗಿದ್ದಾರೆ. ಆದ್ರೆ ದಿನದ ಇಲ್ಲಿ ಗೋಳು ಅನುಭವಿಸೋರು ವಿದ್ಯಾರ್ಥಿಗಳು. ಆದಷ್ಟು ಇದಕ್ಕೆ ಬೇಗ ಒಂದು ಅಂದ್ರೆ ಜವಾಬ್ದಾರಿಯನ್ನ ತೆಗೆದುಕೊಂಡು ಇವರಿಗೆ ಅನುಕೂಲವನ್ನ ಮಾಡಿ ಕೊಡ್ಬೇಕು. ಯಾಕಂದ್ರೆ ಸಾಕಷ್ಟು ವಿದ್ಯಾರ್ಥಿಗಳು ಹೋಗ್ತಿರ್ತಾರೆ ಕಾಲೇಜ್ಗೆ, ಜನರು ಕೂಡ ಒಂದೂರಿಂದ ಒಂದೂರಿಗೆ ಕೆಲ್ಸಕ್ಕೆ ಹೋಗ್ತಿರ್ತಾರೆ. ಇವ್ರಿಗೆಲ್ಲ ಅನುಕೂಲ ಆಯ್ತು ಅಂತಂದ್ರೆ ಇಂತಹ ಸಮಸ್ಯೆಗಳು ಇಲ್ಲಿ ಉಂಟಾಗೋದಿಲ್ಲ. ಇನ್ನು ಕಾದು ನೋಡ್ಬೇಕಿದೆ. ಇನ್ನು ನಾಳೆನೂ ಕೂಡ ಇದೇ ರೀತಿಯಾಗಿ ಆದ್ರೆ ಮತ್ತೆ ನಾವು ಪ್ರತಿಭಟನೆಗೆ ಇಳಿತೀವಿ ಅಂತ ವಿದ್ಯಾರ್ಥಿಗಳು ಅಲ್ಲಿ ಅಧಿಕಾರಿಗಳ ವಿರುದ್ಧ ವಾಗ್ವಾದವನ್ನ ನಡೆಸಿದ್ದಾರೆ. ಇಲ್ಲಿ ಸುಮ್ಮನೆ ಅಲ್ಲ ನಾನು ಸಿಟಿ ಬಸ್ ಕರೆಕ್ಟ್ ಆಗಿ ಸಿಗಲ್ಲ.